ನೀರು ಬಂದು ಹಂಗೆ ಲೆನ್ಸ್ ಮೇಲೆ ಹೊಡಿತಾ ಇದೆ. ಆಹಾ, ಚೆನ್ನಾಗಿಲ್ಲ ಫ್ರೇಮು. ಶ್ರೀ ಕ್ಷೇತ್ರ ಭೀಮೇಶ್ವರ ಇವತ್ತಿಂದ ಸುಮಾರು 860,000 ವರ್ಷಗಳ ಹಿಂದೆ ಅನ್ನೋದು ಒಂದು ನಂಬಿಕೆ. ಪಾಂಡವರು ವನವಾಸದಲ್ಲಿ ಇದ್ದಂಥ ಟೈಮಲ್ಲಿ, ಇಲ್ಲಾಂದರೆ ಅಜ್ಞಾತವಾಸದಲ್ಲಿದ್ದ ಟೈಮಲ್ಲಿನ ಅಂತ ಗೊತ್ತಿಲ್ಲ. ಎನಿವೇ, ಅವರಲ್ಲಿ ಇದ್ದರು. ಹೊಯ್ಸಳರ ಬೇರೆ ಕಡೆಯಲ್ಲಿರುವ ಅವರ ನಿರ್ಮಿತಿಗಳನ್ನು ನೋಡಿದಾಗ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಇರುವ ನನ್ನ ಕಳಕಳೆಯ ವಿನಂತಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಶ್ರೀ ಕ್ಷೇತ್ರ ಭೀಮೇಶ್ವರ ದೇವಸ್ಥಾನ ನೋಡಲಿಕ್ಕೆ ಹೋಗ್ತಾ ಇದ್ವಿ. ಒಂದು ಪುರಾತನ ದೇವಸ್ಥಾನ, ಅದನ್ನು ನೋಡಲಿಕ್ಕೆ ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಬೋರ್ಡಲ್ಲಿ ನೋಡ್ತಾ ಇದ್ದೀರಾ. ಸೊ ನಾವು ನಡ್ಕೊಂಡು ಹೋಗೋಣ ಅಂತ, ಮಳೆಗಾಲ ಅಲ್ಲ, ಸೊ ಹಾಗಾಗಿ ಗಾಡಿಗಳೇನು ಹೋಗಲ್ಲ. ಬಟ್ ಇಲ್ಲಿ ಜೀಪ್ಗಳೆಲ್ಲ ನಿಮಗೆ ಅವೈಲಬಲ್ ಇದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಪರ್ ಹೆಡ್ ಎಷ್ಟು? 100 ರೂಪೀಸ್ ಕೊಟ್ಟರೆ ದೇವಸ್ಥಾನದ ಹತ್ರ ತಗೊಂಡೋಗಿ ಬಿಡ್ತಾರೆ, ವಾಪಸ್ ಕರ್ಕೊ ಬರ್ತಾರೆ. ಬಟ್ ನಾವು ನಡ್ಕೊಂಡೇ ಹೋಗ್ತೀವಿ. ರಸ್ತೆಯಿಂದ ಒಂದು ಸ್ವಲ್ಪ ದೂರ ನಮಗೆ ಈ ರೀತಿ ಕಾಂಕ್ರೀಟ್ ರೋಡ್ ಇದೆ, ಆಮೇಲೆಲ್ಲ ಮಣ್ಣು ರೋಡ್ಗಳೇ. ಸಾಗರ, ಕಾರ್ಗಲ್, ಕೋಗಾರ್, ಭಟ್ಕಲ್ ರೋಡಲ್ಲಿ ಬಂದರೆ, ಕೋಗಾರ್ ಆದ ತಕ್ಷಣ ಅಂದರೆ ಕೋಗಾರಿಂದ ಒಂದು 5 ಕಿಲೋಮೀಟ್ರ್ ನಾವು ಭಟ್ಕಲ್ ಡಿರೆಕ್ಷನಿಗೆ ಬಂದರೆ ನಮಗೆ ಈ ಭೀಮೇಶ್ವರಕ್ಕೆ ಬರೋ ಈ ದಾರಿ ಸಿಗುತ್ತೆ. ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ, ಅದು ಮಳೆಗಾಲದಲ್ಲಿ ತುಂಬ ಇಷ್ಟ ಆಗುತ್ತೆ ಟೂರಿಸ್ಟ್ಗಳಿಗೆ ಇಲ್ಲಿ ಬರಲಿಕ್ಕೆ. ಒಂದು ಈ ರೀತಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡ್ಬೋದು, ಯಾಕಂದರೆ ಇದು ಇಲ್ಲಿ ಪಶ್ಚಿಮಘಟ್ಟದ ಸುಂದರವಾದಂಥ ಕಾಡಿನ ಒಳಗಿರ್ತಕ್ಕಂಥ ಒಂದು ಪುರಾತನವಾದಂಥ ದೇವಸ್ಥಾನ. ಪುರಾತನವಾದಂಥ ದೇವಸ್ಥಾನ ಅಂದರೆ ದ್ವಾಪರ ಯುಗದಲ್ಲಿ ಕಟ್ಟಿದಂಥ ದೇವಸ್ಥಾನ ಅಂತ ನಂಬಿಕೆ ಇದೆ. ಅದ್ರ ಬಗ್ಗೆ ದೇವಸ್ಥಾನ ಹತ್ರ ಹೋದಾಗ ಇನ್ನಷ್ಟು ಜಾಸ್ತಿ ಅದರ ವಿಶೇಷತೆಯನ್ನು ಖಂಡಿತ ಹೇಳ್ತಾನೆ. ನೋಡಿದ್ರ ಹಂಗೆ ಬರ್ತಾ ಇದೆ ಅಂತ. ಸೊ ಇದನ್ನು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಮಳೆಗಾಲದಲ್ಲಿ ನಿಮ್ಮ ಗಾಡಿ ತಗೊಂಡು ನೀವು ಬರಬೇಕೋ ಬೇಡವೋ ಅಂತ. ಅಂದರೆ ನಿಮ್ಮ ಗಾಡಿ ತಗೊಂಡು ಇಲ್ಲಿ ಬಿಡಲ್ಲ ಅಂತ ಆ ರೀತಿ ಏನಿಲ್ಲ, ಇವ್ರ ಜೀಪನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಅಲ್ಲಿ ದೂರದಲ್ಲಿ ನಿಮಗೆ ಬೆಟ್ಟ ಕಾಣಿಸ್ತಾ ಇದೆ, ಅಲ್ಲಿ ನಮಗೆ ಜಲಪಾತದ ಒಂದು ಸಣ್ಣ ವ್ಯೂ ಸಿಗುತ್ತೆ. ಇಲ್ಲೊಂದು ಬ್ರಿಡ್ಜೆಲ್ಲ ಇದೆ, ಜಾಸ್ತಿ ವರ್ಷ ಆಗಿಲ್ಲ ಈ ಬ್ರಿಡ್ಜೆಲ್ಲ ಕಟ್ಟಿಸಿ. ಒಂದು ಜೀಪ್ ಬರ್ತಾ ಇದೆ ನೋಡಿ, ಒಂದು ನಾಯಿ ಇದೆ, ಕೊಚ್ತಿಯೇನೋ ನೋಡಿ. ಸುತ್ತಲೂ ಪಶ್ಚಿಮ ಘಟ್ಟದ ಸುಂದರವಾದಂಥ ದೃಶ್ಯ. ಓ, ಇವನು ತುಂಬ ಫ್ರೆಂಡ್ಲಿ ಇದ್ದಾನೆ. ಒಂದು ದೊಡ್ಡ ಬಂಡೆ ಎಲ್ಲ ಇದೆ, ಶುದ್ಧವಾದ ನೀರು ಕುಡಿಬೋದು, ಏನು ತೊಂದರೆ. ಸುಮಾರು 1.25 ಕಿಲೋಮೀಟ್ರ್ ನಡೆದು ಆ ರೋಡಿಂದ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ಅಂದ ತಕ್ಷಣ ಇಲ್ಲಿ ನೋಡಿ, ನಮ್ಮ ಅರ್ಚಕರು ಉಳಿಯುವ ಜಾಗ ಎಲ್ಲ ಇದೆ. ಇನ್ನೊಂದು ಸ್ವಲ್ಪ, ಒಂದು 250 ಮೀಟ್ರ್ ಮೇಲಕ್ಕೆ ಹೋದರೆ ನಮಗೆ ದೇವಸ್ಥಾನದ ಎಕ್ಸ್ಕ್ಲೂಸಿವ್ ಅಲ್ಲ ಅದ್ಭುತವಾದಂಥ ದೃಶ್ಯ ನೋಡ್ಬೋದು. ನಡೋದು ಸುಸ್ತಾಯ್ತೇನ್ರಿ? ಸುಸ್ತಾಯ್ತಂತೆ. ಅಷ್ಟೊಂದೇನು ಸುಸ್ತಾಗಿಲ್ಲ ಅಲ್ಲ, ಸ್ವಲ್ಪ ಸುಸ್ತಾಗಿದೆ. ಹಾಂ, ಸ್ವಲ್ಪ ಸುಸ್ತಾಗಿದೆ ಅಂತೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಸುಸ್ತಾಗಿರಬಹುದು ವಾತಾವರಣದಲ್ಲಿ. ಈ ವಾತಾವರಣದಲ್ಲಿ ಆ ಸುಸ್ತೇನು ಫೀಲ್ ಆಗಲ್ಲ ಅಂತೆ, ತಣ್ಣಗಿದೆಯಂತೆ ನೋಡಿ. ಈ ಮನೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ, ಆಹಾ, ಚೆನ್ನಾಗಿಲ್ಲ ಫ್ರೇಮು. ಶೀಟಲ್ಲಿ ಹಾಕಿರೋ ಮನೆ ಆದರೂ ಸುತ್ತಲೂ ಹಸಿರು, ಹಿಂಬದಿಗೆ ದೊಡ್ಡ ಬೆಟ್ಟ ಗುಡ್ಡ, ಕಟ್ಬಿಡ್ಬೇಕು ಇಲ್ಲೇ ಒಂದು ಮನೆ. ಸೊ ಮೇನ್ ರೋಡಿಂದ ಬರೋ ಜೀಪುಗಳು ಇಲ್ಲಿ ತನಕ ಬರ್ತವೆ ಲಾಸ್ಟ್. ಇಲ್ಲಿಂದ ನಾನು ಹೇಳಿದ್ನಲ್ಲ, ಒಂದು 200 ಮೀಟ್ರ್ ಅಮ್ಮಮ್ಮ ಅಂದರೆ, ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ಇದು ಅರ್ಚಕರ ಮನೆ, ಅರ್ಚಕರ ಬೀಡಾರ. ಇಲ್ಲೊಂದು ಸಣ್ಣ ಹಾಲು ಕೂಡ ಇದೆ, ಕೆಲವು ಮದುವೆಗಳು ಕೂಡ ಇಲ್ಲೇ ನಡೆಸ್ತಾರೆ. ದೇವಸ್ಥಾನದಲ್ಲಿ ಮದುವೆ ನಡೆಸಿ ಊಟ ಎಲ್ಲ ಇಲ್ಲೇ ಅರೇಂಜ್ ಮಾಡ್ತಾರೆ. ಹೆಂಗಿದೆ, ಸಖತ್ತಾಗಿಲ್ಲ, ಬ್ಯೂಟಿಫುಲ್ ಆಗಿಲ್ವ? ಹೆಂಗಿದೆ ನೋಡಿ ವ್ಯೂ. ಸ್ವಲ್ಪ ಜನ ಟೂರಿಸ್ಟ್ಗಳೆಲ್ಲ ಮೇಲಿದ್ದಾರೆ. ಇಲ್ಲಿಂದ ನಾನು ವಾಯ್ಸ್ ಓವರ್ ಏನು ಕೊಡಲ್ಲ, ಮೋಸ್ಟ್ಲಿ
ಆ ಜಲಪಾತದ ಸೌಂಡಿಂದ ನಾನು ಹೇಳೋದೇನು ನಿಮಗೆ ಕೇಳಿಸಲ್ವೇನೋ, ದೂರದಿಂದ ಕಾಣಿಸ್ತಾ ಇರ್ಬೋದು ನಿಮಗೆ ದೇವಸ್ಥಾನದ ಮೇಲೆ. ದೇವಸ್ಥಾನ ನೋಡ್ಕೊಂಡು ಬಂದ್ಬಿಡೋಣ. ಎಲ್ಲ ಜನ ಇದ್ದಾರೆ. ಜನ ಎಲ್ಲ ಮೆಟ್ಲಲ್ಲಿ ಕುಂತಿದ್ದಾರೆ. ಸುಮಾರು ಮೆಟ್ಲು ಹತ್ತಬೇಕು, ಎಷ್ಟು ಮೆಟ್ಲಿದೆ ಅಂತ ನಾನು ಎಣಿಸಿಲ್ಲ. ಸೈಡಿಗೆಲ್ಲ ಈ ರೀತಿ ಕಬ್ಬಿಣದ ರೈಲಿಂಗ್ಸ್ ಎಲ್ಲ ಮಾಡಿದ್ದಾರೆ. ಕಲ್ಲಿಂದ ರೈಲಿಂಗ್ಸ್ ಮಾಡಬೇಕಿತ್ತು ಆ್ಯಕ್ಚುಲಿ. ಜಲಪಾತನ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ನೀರು ಬಂದು ಹಂಗೆ ಲೆನ್ಸ್ ಮೇಲೆ ಹೊಡಿತಾ ಇದೆ. ಹೆಂಗಿದೆ ಫ್ರೆಂಡ್, ಸೂಪರ್ ಆಗಿಲ್ವಾ? ಇದ್ರದ್ದೊಂದು ದೊಡ್ಡ ಕಥೆನೂ ಇದೆ, ಈ ನೀರು ಇಲ್ಲಿ ಹೇಗೆ ಬಂತು ಅನ್ನೋ ಒಂದು ಕತೆ, ಅದನ್ನು ಕೂಡ ಹೇಳ್ತೀನಿ. ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ನೋಡಿಬಿಟ್ರೆ ಈ ಮೇಲೆ ಟಿನ್ ಶೀಟಲ್ಲಿ ಹಾಕಿ ಇವಾಗ ಕವರ್ ಮಾಡಿದ್ದಾರೆ, ಒಂದು 2-3 ವರ್ಷ ಆಗಿರ್ಬೋದು. ಇದು ಭೀಮೇಶ್ವರದ ಸುಂದರವಾದಂಥ ದೃಶ್ಯ. ಇಲ್ಲೊಂದು ನಂದಿ ದೇವಸ್ಥಾನ ಇದೆ. ನಾನಾಗಲೇ ಹೇಳ್ದಂಗೆ ಸುಮಾರು ಅಲ್ಲಿ ಅರ್ಚನೆ ಎಲ್ಲ ನಡೀತಾ ಇದೆ ಒಳಗೆ. ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ಹೇಳೋದಿದೆ, ಬಟ್ ಈ ಜಲಪಾತದ ಸೌಂಡಿಂದ ನಾನು ಇಲ್ಲಿಂದ ಲೈವ್ ಆಗಿ ಹೇಳಿದ್ರೆ ಒಂದು ಶಬ್ದ ಕೂಡ ನಿಮಗೆ ಕೇಳಿಸಲ್ಲ, ಅರ್ಥ ಆಗಲ್ಲ ಅಂತ ಗೊತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ದೇವಸ್ಥಾನ ನಾನು ಆಗಲೇ ಬರೋ ದಾರಿಲಿ ಹೇಳಿದ್ನಲ್ಲ, ದ್ವಾಪರ ಯುಗದಲ್ಲಿ ಕಟ್ಟಿದ್ದು ಅನ್ನೋ ನಂಬಿಕೆ ಇದೆ. ದ್ವಾಪರ ಯುಗ ಅಂದರೆ ಇವತ್ತಿಂದ ಸುಮಾರು 860,000 ವರ್ಷಗಳ ಹಿಂದೆ ಅನ್ನೋದು ಒಂದು ನಂಬಿಕೆ. ಪಂಚಪಾಂಡವರಲ್ಲಿ ಒಬ್ಬರಾದಂಥ ಭೀಮ ಇಲ್ಲಾಂದರೆ ಭೀಮಸೇನ ಕಟ್ಟಿಸಿದ್ದು ಈ ದೇವಸ್ಥಾನ, ಇಲ್ಲಾಂದರೆ ಕಟ್ಟಿದ್ದು ಈ ದೇವಸ್ಥಾನ ಅನ್ನೋ ನಂಬಿಕೆ ಇದೆ. ಅದರಿಂದ ಇದಕ್ಕೆ ಭೀಮೇಶ್ವರ ಅನ್ನೋ ಹೆಸರು ಬಂದಿದೆ. ಪಾಂಡವರು ವನವಾಸದಲ್ಲಿ ಇದ್ದಂಥ ಟೈಮಲ್ಲಿ, ಇಲ್ಲಾಂದರೆ ಅಜ್ಞಾತವಾಸದಲ್ಲಿದ್ದ ಟೈಮಲ್ಲಿನ ಅಂತ ಗೊತ್ತಿಲ್ಲ, ಎನಿವೇ ಅವರಿಲ್ಲಿ ಇದ್ದರು. ಆ ಟೈಮಲ್ಲಿ ಇನ್ನೇನು ಶಿವರಾತ್ರಿ ಹತ್ರ ಬರ್ತಾ ಇದೆ ಅಂದಾಗ ಅವರಿಗೆ ಶಿವಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಆದರೆ ಅಲ್ಲಿ ಶಿವಲಿಂಗ ಇಲ್ಲ. ಆವಾಗ ನಮ್ಮ ಭೀಮಸೇನೆ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗ್ಬಿಡ್ತಾನೆ. ಅದು ಬೈ ರೋಡು ಇಲ್ಲಾಂದರೆ ಏನಂತೀರ ನಡ್ಕೊಂಡೇನಲ್ಲ ಹೋಗಿದ್ದು. ಅಲ್ಲೇ ಈ ದೇವಸ್ಥಾನದ ಪಕ್ಕದಲ್ಲೇ ಹಿಂಬದಿಯಲ್ಲಿ ಒಂದು ಗುಹೆ ಇದೆ, ಇವಾಗಲೂ ಇದೆ ಆ ಗುಹೆ. ಅಂದರೆ ಸ್ವಲ್ಪ ಓಪನಿಂಗ್ ಇದೆ, ಬಟ್ ಇವಾಗ ಕಾಡೆಲ್ಲ ಹಿಡಿದು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ನಮಗೆ. ಅಲ್ಲಿರೋ ಅಲ್ಲಿ ಹೋಗೋ ದಾರಿಯನ್ನು ಅವ್ರು ಕ್ಲೀನ್ ಮಾಡಿಟ್ಟಿಲ್ಲ. ಎನಿವೇ ಆ ಗುಹೆಯಿಂದ ಸೀದಾ ಕಾಶಿಗೆ ಹೋಗಿ ಶಿವಲಿಂಗವನ್ನು ಭೀಮಸೇನ ತಂದ ಅನ್ನೋದು ನಂಬಿಕೆ. ಆ ಗುಹೆ ಇವತ್ತು ನೀವು ಮಳೆಗಾಲದಲ್ಲಿ ಅಲ್ಲದೆ ಇರೋ ಟೈಮಲ್ಲಿ ಹೋದರೆ ಆ ಗುಹೆ ಹತ್ರಕ್ಕೆ ಹೋಗ್ಬೋದು. ಅಂದರೆ ಕಾಡೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಆ ಟೈಮಲ್ಲಿ. ಅಲ್ಲಿ ಹೋದರೆ ಇವಾಗ ಒಂದು ಸ್ವಲ್ಪ ಒಳಗಡೆ ಹೋಗ್ಬೋದು. ಅಲ್ಲಿ ಅದರೊಳಗಡೆ ಫುಲ್ ಬಾವಲಿಗಳೇ, ಮುಂದೆ ಮಣ್ಣೆಲ್ಲ ಬಿದ್ದಿದೆ. ಮುಂದಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಇನ್ನು ಮುಂದಕ್ಕೆ ಹೋಗ್ಲಿಕ್ಕೆ ದಾರಿ ಇತ್ತೋ ಅಥವಾ ಅಷ್ಟೇನೋ ಅದು ಇದ್ದಿದ್ದು ಅಂತ ಗೊತ್ತಿಲ್ಲ. ಎನಿವೇ ಆ ಗುಹೆ ಕಾಶಿ ತನಕ ಇದೆ, ಅಂದರೆ ಒಂದು ಅಂಡರ್ಗ್ರೌಂಡ್ ಪ್ಯಾಸೇಜ್ ಇದೆ ಅನ್ನೋದು ನಂಬಿಕೆ. ಆ ದಾರಿಯಿಂದನೇ ಹೋಗಿ ನಮ್ಮ ಭೀಮಸೇನ ಏನು ಶಿವಲಿಂಗವನ್ನು ಕಾಶಿಯಿಂದ ಇಲ್ಲಿಗೆ ತರೋದು. ಇಲ್ಲಿಂದ ಇವಾಗಿನ ನಮ್ಮ ರೋಡ್ ಪ್ರಕಾರ ಇಲ್ಲಿಂದ ಕಾಶಿಗೆ ಸುಮಾರು 1800 ಕಿಲೋಮೀಟ್ರ್ ಇದೆ. ಸೊ ಎನಿವೇ ಆ ರೀತಿ ಶಿವಲಿಂಗವನ್ನು ತಂದು ಇಲ್ಲಿ ಯುಧಿಷ್ಠಿರರು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಪೂಜೆಗೋಸ್ಕರ ಇರುವ ನೀರಿಲ್ಲ, ಅಭಿಷೇಕ ಮಾಡಲಿಕ್ಕಾಗಲಿ ಬೇರೆ ಏನಕ್ಕಾಗಲಿ ನೀರಿಲ್ಲ. ಆವಾಗ ನಮ್ಮ ಅರ್ಜುನ ತನ್ನ ಬಾಣವನ್ನು ತೆಗೆದು ಪಕ್ಕದಲ್ಲಿರೋ ಬಂಡೆಗೆ ಏಯ್ತಾನೆ, ಅಲ್ಲಿಂದ ನೀರು ಚಿಮ್ಮಿ ಬರುತ್ತೆ. ಅದೇ ನಾವಿವಾಗ ನೋಡ್ತಾ ಇರೋ ಪುಟ್ಟ ಜಲಪಾತ ಇದೆಯಲ್ಲ, ಅದೇ ಆ ಜಲಪಾತ. ಆ ಜಲಪಾತನೇ ಮುಂದಕ್ಕೆ ಹೋಗಿ ಸರಳ ಹೊಳೆಯಾಗಿ ಹರಿದು ನಮ್ಮ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದು ಈ ದೇವಸ್ಥಾನದ ಬಗ್ಗೆ ಇರುವ ಒಂದು ಕಥೆ ಇಲ್ಲಾಂದರೆ ನಂಬಿಕೆ.
ಇನ್ನು ಕೆಲವರು ಹೇಳ್ತಾರೆ ಇದು ಹೊಯ್ಸಳರ ಟೈಮಲ್ಲಿ ಕಟ್ಟಿದಂಥ ಒಂದು ದೇವಸ್ಥಾನ ಅಂತ. ಬಟ್ ಹೊಯ್ಸಳರ ಬೇರೆ ಕಡೆಯಲ್ಲಿರುವ ಅವರ ನಿರ್ಮಿತಿಗಳನ್ನು ನೋಡಿದಾಗ ಒಂದು ಸಾಮ್ಯತೆ ಇಲ್ಲ, ಅಂದರೆ ಹೋಲಿಕೆ ನಮಗೆ ಅನಿಸ್ತಾ ಇಲ್ಲ ಈ ದೇವಸ್ಥಾನದ ಏನು ವಾಸ್ತುಶಿಲ್ಪದಲ್ಲಿ. ನನ್ನ ಪ್ರಕಾರ ಅಂದರೆ ನನ್ನ ಒಂದು ಏನಂತೀರ ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ, ಈ ಪ್ರದೇಶವನ್ನೆಲ್ಲ ಆಳ್ತಾ ಇದ್ದಂಥ ಅಂದರೆ ಸುಮಾರು 12-13 ಶತಮಾನದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಿದ್ದು ಕಾಳು ಮೆಣಸಿನ ರಾಣಿ ಅಂತ ಹೆಸರುವಾಸಿಯಾಗಿದ್ದ ಚೆನ್ನಭೈರಾದೇವಿ. ಸೊ ಅವರ ಟೈಮಲ್ಲಿ ಕಟ್ಟಿದ್ದಾಗಿರಬಹುದು ಈ ದೇವಸ್ಥಾನ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಒಂದು 45 ಇಲ್ಲಾಂದರೆ ಒಂದು 50 ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ನಾವು ಇದೇ ರೀತಿಯ ವಾಸ್ತುಶಿಲ್ಪವನ್ನು ಹೋಲೋ ಬೇರೆ ಜೈನ ಬಸದಿಗಳಾಗಿರ್ಬೋದು ದೇವಸ್ಥಾನಗಳೆಲ್ಲ ನಾವು ನೋಡ್ತೇವೆ. ಸೊ ಈ ಚೆನ್ನಭೈರಾದೇವಿ ಇದ್ದಿದ್ದು ಕಾನೂರು ಕೋಟೆ ಅನ್ನೋದು, ಇಲ್ಲಿಂದ ಜಾಸ್ತಿ ದೂರ ಇರೋ ಜಾಗ ಅಲ್ಲ. ಸೊ ಮೋಸ್ಟ್ಲಿ ಅವರ್ ಟೈಮಲ್ಲಿ ಅಂದರೆ 12-13 ಶತಮಾನದಲ್ಲಿ ಕಟ್ಟಿರುವ ದೇವಸ್ಥಾನ ಆಗಿರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಎನಿವೇ, ಇದು ಯಾವಾಗ ಕಟ್ಟಿದ್ದು ಏನು ಎಂಥದ್ದು ಅನ್ನೋದ್ರ ಬಗ್ಗೆ ನಿಖರವಾದಂಥ ಯಾವುದೇ ದಾಖಲೆಗಳು ಇಲ್ಲ. ಸೊ ಇದೆಲ್ಲ ಒಂದೊಂದು ಒಬ್ಬೊಬ್ಬರು ಹೇಳಿರ್ತಕ್ಕಂಥ ವರ್ಷನ್ಸ್. ಸೊ ಇದಿಷ್ಟು ಈ ದೇವಸ್ಥಾನದ ಹಿಂದಿರುವ ಕಥೆ ಇಲ್ಲಾಂದರೆ ನಂಬಿಕೆ. ಇನ್ನು ನನಗೆ ವೈಯಕ್ತಿಕವಾಗಿ ಈ ದೇವಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಲಿಕ್ಕಿದೆ. ಸುಮಾರು 20 ವರ್ಷಗಳ ಹಿಂದಿನಿಂದಾನು ನಾನು ಈ ದೇವಸ್ಥಾನವನ್ನು ನೋಡ್ತಾ ಬಂದಿದ್ದೇನೆ, ಇಲ್ಲಿಗೆ ಬರ್ತಾ ಇದ್ದೇನೆ. ಸೊ 20 ವರ್ಷ ಹಿಂದೆ ನಾನಂದರೆ ಒಂದು 10ನೇ ಕ್ಲಾಸಲ್ಲಿ ಓದೋ ಟೈಮಲ್ಲಿ ಇಲ್ಲಿ ಬರುವಾಗ ಈ ದೇವಸ್ಥಾನ ಯಾವ ರೀತಿ ಇತ್ತು ಅಂದರೆ, ಅದು ನಿರ್ಮಾಣ ಮಾಡಿದಾಗ ಯಾವ ರೀತಿ ಇತ್ತು ಅದೇ ರೀತಿ ಏನು ಇವಾಗ ನಾವೇನು ನೋಡ್ತಾ ಇದ್ದೀವಿ, ಸಿಮೆಂಟು, ಕಬ್ಬಿಣ, ಟಿನ್ ಶೀಟು, ಇದು ಯಾವುದು ಇರಲಿಲ್ಲ. ಅವ್ರು ಯಾವ ರೀತಿ ಕಟ್ಟಿದ್ರೋ ಅದೇ ರೀತಿ ಪ್ರಕೃತಿಯೊಂದಿಗೆ ಬೆರೆತು ಎಷ್ಟು ಅದ್ಭುತವಾಗಿ ಅನ್ನಿಸ್ತಾ ಇತ್ತು, ಎಷ್ಟು ಅದ್ಭುತವಾದಂಥ ಒಂದು ಫೀಲಿಂಗ್ ಸಿಗ್ತಾ ಇತ್ತು ಅಂದರೆ, ಈವಾಗಲೂ ಸಿಗ್ತಾ ಇದೆ, ಬಟ್ ಇದರ ಒಂದು 10 ಪಟ್ಟು ಫೀಲಿಂಗ್ ನಮಗೆ ಸಿಗ್ತಾ ಇತ್ತು. ನನಗೆ ಯಾವಾಗಲೂ ಒಂದು ಅದ್ಭುತ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತಾ ಇತ್ತು. ಯಾಕಂದರೆ ದಟ್ಟವಾದ ಕಾಡಿನ ಒಳಗಡೆ ಒಂದು ಭೀಮಾಕಾರವಾದ ಬಂಡೆಯ ಕೆಳಗೆ ಮೋಸ್ಟ್ಲಿ ಅದೇ ಬಂಡೆಯನ್ನು ಒಡೆದು ಕಟ್ಟಿರ್ತಕ್ಕಂಥ ಒಂದು ಪುರಾತನ ನಿರ್ಮಿತಿ, ಪಕ್ಕದಲ್ಲೇ ಸುಂದರವಾದಂಥ ಒಂದು ಪುಟ್ಟ ಜಲಪಾತ, ಅದು ಏನೋ ಒಂದು ಡಿಫ್ರೆಂಟ್ ಆದಂಥ ಒಂದು ಫೀಲಿಂಗ್ ನಮಗೆ ಕೊಡ್ತಾ ಇತ್ತು. ಬಟ್ ಇವಾಗ ಈ ಟಿನ್ ಶೀಟೆಲ್ಲ ಹಾಕಿ ಮೇಲ್ಗಡೆ ಮೇಲ್ಛಾವಣಿ ಮಾಡಿದ್ದಾರೆ, ಆಮೇಲೆ ಕಬ್ಬಿಣ, ಸಿಮೆಂಟು ಎಲ್ಲ ಬಂದು ಸುಮಾರು ಏನಂತೀರ ಜನರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡಿರೋದು. ಬಟ್ ಆ ಮಾಡಿರೋ ರೀತಿಯಿಂದ ನೋಡಿದಾಗ ನನಗೆ ಬೇಜಾರಾಗತ್ತೆ. ಯಾಕಂದರೆ ಕನಿಷ್ಠ ಅಂದರೆ ಒಂದು 600 ಇಯರ್ಸ್ ಇತಿಹಾಸ ಇರತಕ್ಕಂಥ ಒಂದು ಪುರಾತನ ನಿರ್ಮಿತಿ, ಅದು ಯಾಕೆ ಟಿನ್ ಶೀಟ್ ಹಾಕಿದಾರಂತ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಮೇಲಿನ ಕಲ್ಲುಗಳೆಲ್ಲ ಜಾರ್ ಬಂದಿದ್ದಾವೆ, ಸೊ ನೀರು ಒಳಗಡೆ ಬೀಳತ್ತೆ. ಆ ರೀತಿ ದೃಷ್ಟಿಯಿಂದ ಹಾಕಿದರೆ ಹೌದು, ಬಟ್ ಒಂದು ಪುರಾತನ ನಿರ್ಮಿತಿ ಆದ್ದರಿಂದ ಅದು ಯಾವ ರೀತಿ ಇತ್ತೋ ದುರಸ್ತಿ ಮಾಡಬೇಕಾದ್ರೂ ಅದೇ ರೀತಿ ಅದರ ಆ ಪುರಾತನ ಸ್ಟ್ರಕ್ಚರ್ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ದುರಸ್ತಿ ಮಾಡಬೇಕಿತ್ತು ಅಂತ ನನಗನ್ಸುತ್ತೆ. ದೇವಸ್ಥಾನದ ಮೇಲಿಂದ ಬಿದ್ದೋಗಿರೋ ಕೆಲವು ಕಲ್ಲುಗಳಾಗಿರ್ಬೋದು, ಕಿತ್ತೋಗಿರೋ ಕೆಲವು ಕಲ್ಲುಗಳನ್ನು ಅಲ್ಲೇ ಸೈಡಿಗೆ ಹಾಕಿರೋದನ್ನೆಲ್ಲ ನಾನು ನೋಡಿದೆ. ಇದೇ ರೀತಿ ನಾವು ದುರಸ್ತಿ ಮಾಡದೆ ಅದು ಏನು ಹಾಳಾಗಿ ಹೋಗ್ತಾ ಇದೆಯೋ ಅದನ್ನೆಲ್ಲ ತೆಗೆದು ಒಂದು ಮೂಲೆ ಗುಂಪು ಮಾಡ್ತಾ ಇದ್ದರೆ ಇನ್ನೂ ಸುಮಾರು ವರ್ಷಗಳು ಹೋದ್ಮೇಲೆ ಆ ದೇವಸ್ಥಾನ ಅದೇ ರೀತಿ ಇರೋದೇ ಇಲ್ಲ, ಬರೀ ನಾವು ಮಾಡಿರೋ ಟಿನ್ ಶೀಟು. ಆಮೇಲೆ ನನಗೆ ಗೊತ್ತು ಆ ಶಿವಲಿಂಗ ಮಾತ್ರ ಬಾಕಿ ಇರತ್ತೆ ಅಲ್ಲಿ, ಯಾಕಂದರೆ ಜನ ನಂಬಿಕೆಯ ಮೇಲೆ ಬರೋದು. ಸೊ ಶಿವಲಿಂಗ ಮಾತ್ರ ಇಲ್ಲಿದ್ದರೆ ಸಾಕಾಗತ್ತೆ, ದಯವಿಟ್ಟು ಆ ದೃಷ್ಟಿಯಿಂದ ನೋಡಬೇಡಿ. ಮುಂದೆ ಬರುವ ಪೀಳಿಗೆಗೂ ಈ ಪುರಾತನ ನಿರ್ಮಿತಿಯನ್ನು ನೋಡಿ ಅದರಿಂದ ಕಲೀಲಿಕ್ಕೆ, ಇಲ್ಲಾಂದರೆ ಅಟ್ಲೀಸ್ಟ್ ಅವರಿಗೆ ಆ ಪುರಾತನ ನಿರ್ಮಿತಿನ ನೋಡಲಿಕ್ಕೆ ಅವ್ರ ಅವಕಾಶನಾದರೂ ನಾವು ಕೊಡಬೇಕು, ಅದು ನಮ್ಮ ಕರ್ತವ್ಯ. ಸೊ ಅದು ಅವ್ರಿಗೆ ಬೇಕು ಅಂತ ಇದ್ದರೆ ಈ ದೇವಸ್ಥಾನ ಯಾವ ರೀತಿಯಲ್ಲಿತ್ತು ಅದೇ ರೀತಿಯಲ್ಲಿ ಇರಬೇಕಾಗತ್ತೆ. ಸೊ ದುರಸ್ತಿ ಮಾಡುವಾಗ ನನ್ನ ಪ್ರಕಾರ ಬೇಕಾದಷ್ಟು ಶಿಲ್ಪಿಗಳು ಇವಾಗ ನಮ್ಮಲ್ಲಿದ್ದಾರೆ. ಇವಾಗ ಬೆಂಗಳೂರಲ್ಲಿ ನೋಡಿದ್ರೆ ಬರೀ ಕಲ್ಲಿಂದಾನೇ ಒಂದು ದೇವಸ್ಥಾನ ಪೂರ್ತಿ ಕಟ್ತಕ್ಕಂಥ ಅದ್ಭುತವಾದಂಥ ಶಿಲ್ಪಿಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಮನಸ್ಸು ಮಾಡಿದ್ರೆ ಯಾವುದಾದ್ರೂ ಒಂದು ಶಿಲ್ಪಿಯನ್ನು ಭೇಟಿ ಮಾಡಿ ಅವ್ರನ್ನ ಕರ್ಕೊಬಂದ್ರೆ ಅವ್ರು ನೋಡಿ ಯಾವ ರೀತಿ ಅದನ್ನು ದುರಸ್ತಿ ಮಾಡಬಹುದು ಅಂತ ಅವರು ನನ್ನ ಪ್ರಕಾರ ಖಂಡಿತ ಅವರೊಂದು ಸೊಲ್ಯೂಷನ್ ಕೊಡ್ತಾರೆ. ಸೊ ಆ ಪುರಾತನ ನಿರ್ಮಿತಿಯನ್ನು ಅದೇ ರೀತಿ ಕಾಪಾಡ್ಕೊಂಡು ಬನ್ನಿ ಅಂತ ಆ ದೇವಸ್ಥಾನದ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಇರುವ ನನ್ನ ಕಳಕಳೆಯ ವಿನಂತಿ. ಸೊ ಇದಿಷ್ಟು ಭೀಮೇಶ್ವರ ದೇವಸ್ಥಾನದ ಅದ್ಭುತವಾದಂಥ ದೃಶ್ಯಗಳು. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.